ಹಮ್ಮಗೊಂಡನ ಹಳ್ಳಿಯಲ್ಲಿ ಮುಸ್ಲಿಂ ಮತದಾರರನ್ನ ಮತಪಟ್ಟಿಯಿಂದ ಬಿಜೆಪಿಯವರು ತೆಗೆಸಿದ್ದಾರೆ ಎಂಬ ಆರೋಪಕ್ಕೆ ಬಿಜೆಪಿ ಮೈನಾರಿಟಿ ಜಿಲ್ಲಾ ಕಾರ್ಯದರ್ಶಿ ಜಬ್ಬರ್ ತಿರುಗೇಟು. ಪಿಣ್ಯ ದಾಸರಹಳ್ಳಿ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡ್ನ ಕಮ್ಮಗೊಂಡನ ಹಳ್ಳಿಯಲ್ಲಿ ಮುಸ್ಲಿಂ ಮತದಾರರನ್ನ ಮತಗಟ್ಟೆಯಿಂದ ಬಿಜೆಪಿಯವರು ತೆಗೆಸಿ ಹಾಕಿದ್ದಾರೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಮೈನಾರಿಟಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಜಬ್ಬರ್, ರಾಜ್ಯದಲ್ಲಿ ಅವರದೇ ಕಾಂಗ್ರೆಸ್ ಸರ್ಕಾರವಿದ್ದರೂ ಮತಪಟ್ಟಿಯಿಂದ ಡಿಲೀಟ್ ಮಾಡಿಸಿದ್ದಾರೆ ಎಂಬ ಆರೋಪ ಮಾಡುತ್ತಿದ್ದಾರೆ. ನಮ್ಮ ಶಾಸಕರಾದ ಎಸ್ ಮುನಿರಾಜು ಆ ರೀತಿಯ ಕೆಲಸ ಮಾಡುವುದಿಲ್ಲ. ಈಗ ಯಾರು ಆರೋಪ ಮಾಡುತ್ತಿದ್ದಾರೋ ಅವರು ಮೂರು ಪಕ್ಷಕ್ಕೂ ಹೋಗಿ ಬಂದಿದ್ದು ಸೋಲುವ ಹತಾಶೆಯಿಂದ ಈ ರೀತಿಯ ಆಧಾರವಿಲ್ಲದ ಆರೋಪ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಬಿಜೆಪಿ ಅಧ್ಯಕ್ಷ ರಮೇಶ್ ಸೇರಿದಂತೆ ಬಿಜೆಪಿ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದರಲ್ಲಿ ಬಿಜೆಪಿ ಅವ್ರದ್ದು ಕೈವಾಡ ಇದೆ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್ಕಾರ ಬಂದು ಅವ್ರದ್ದು ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ವೋಟರ್ ಲಿಸ್ಟ್ ಏನು ಇವತ್ತು ಬಂದಿರಲ್ಲ, ವೋಟರ್ ಲಿಸ್ಟ್ ಆಲ್ರೆಡಿ ಬಂದು ಒಂದು ತಿಂಗಳು ಮುಂಚೆನೆ ಬಂದಿರತ್ತೆ. ಅದು ಅವರು ಪರಿಶೀಲನೆ ಮಾಡಿಸಿರ್ಬೇಕು, ಮಾಡಿರ್ತಾರೆ. ಅದು ಹೆಂಗೆ ಹೇಳ್ತಾರೆ ಅವ್ರಿಗೇನಂದರೆ ಅವ್ರಿಗೆ ಭಯ, ಅವ್ರಿಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಭಯ ಇದೆ. ಮೋದಿ ಸರ್ಕಾರ ಬರುತ್ತೆ ಅವ್ರಿಗೆ ಭಯ ಇದೆ, ಒಂದು ನೆಪ ಸಿಕ್ಕಿದೆ ಇದು ಹೇಳ್ಬೇಕಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ಅವ್ರು ಹೇಳ್ತಾರೆ, ನಾನು ಬೆಂಗಳೂರು ಮೈನಾರಿಟಿ ಮೋರ್ಚಾ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬಿಜೆಪಿಯಲ್ಲಿ, ಆಯ್ತಾ? ಅವ್ರು ಹೇಳ್ತಾರಂತ ಅದು ಸುಳ್ಳು, ಅದೆಲ್ಲ ಮಾಹಿತಿ ಇಲ್ಲ. ಈಗ ಅವ್ರು ಹೇಳ್ತಾ ಇರೋದು ಏನಂತಂತಂದ್ರೆ, ಹೆಂಗಿರು ಮುಸ್ಲಿಮ್ಸ್ ವೋಟ್ಗಳು ಗ್ಯಾರಂಟಿ ಆಗಿಟ್ಟಿವೆ ಕಾಂಗ್ರೆಸ್ಗೆ ಹೋಗ್ತವೆ ಅನ್ನೋ ಒಂದು ಇದ್ರನಲ್ಲಿ ನಮ್ಮ ವೋಟ್ಗಳನ್ನೇ ಟಾರ್ಗೆಟ್ ಮಾಡಿ ಡಿಲೀಟ್ ಮಾಡಿದ್ದಾರೆ ಅನ್ನೋದು ನಾನು ಆರೋಪ ಮಾಡಿ. ಇಲ್ಲ, ಅವ್ರಿಗೆ ಯಾವಾಗಲೂ ಆ ಭ್ರಮೆ ಇದ್ದೇ ಇರುತ್ತಲ್ಲ, ಒಂದು ಪಕ್ಷದಲ್ಲಿ ಇಲ್ವಲ್ಲ, ಅವಾಗವಾಗ ಚೇಂಜ್ ಮಾಡ್ತಾ ಇರ್ತಾರೆ. ಒಂದು ಫಸ್ಟು ಬಿಜೆಪಿಯಲ್ಲಿದ್ದರು, ಆಮೇಲೆ ಡೆಲ್ಲದಲ್ಲಿದ್ದರು, ಆಮೇಲೆ ಇವಾಗ ಕಾಂಗ್ರೆಸ್ ಬಂದಿದ್ದಾರೆ. ಅವ್ರಿಗೆ ಪಾಪ ಬೇಜಾರಾಗುತ್ತೆ, ಜನಗಳು ನೋಡ್ತಾ ಇರಲ್ಲ. ಒಂದೊಂದು ಸಾರಿ ಒಂದು ಪಾರ್ಟಿ ಚೇಂಜ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗತ್ತೆ, ಏನಪ್ಪ ಇವರು ಅವಾಗವಾಗ ಚೇಂಜ್ ಮಾಡ್ತಾರೆ ಅಂತ. ಅವ್ರು ಏನು ಮಾಡ್ತಾರೆ, ಬೇರೆ ಪಾರ್ಟಿ ಯಾಕೆ ಹಾಕ್ಬೇಕು ಓಟು ಅಂತ ನರೇಂದ್ರ ಮೋದಿನ ಮೆಚ್ಕೊಂಡಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ನಮ್ಮ ದೇಶ ಆಳ್ತಾರೆ, ಅದಕ್ಕೆ ನರೇಂದ್ರ ಮೋದಿನ ಮೆಚ್ಕೊಂಡು ಓಟ್ ಹಾಕಿದ್ದಾರೆ. ನೇರವಾಗಿ ನಿಮಗೆ ನಿಮ್ಮ ಶಾಸಕರು ಮುನಿರಾಜನ ಮೇಲೆ ಆರೋಪ ಮಾಡ್ತಾರೆ, ಮುನಿರಾಜನ ಮೇಲೆ ಯಾಕೆ? ಸರ್ಕಾರ ಅವ್ರ ಸರ್ಕಾರ ಎಲ್ಲ ಮುನಿರಾಜನ ಡಿಲೀಟ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಇದೆಯಾ ಡಿಲೀಟ್ ಮಾಡೋಕ್ಕೆ? ಸರ್ಕಾರ ಯಾರ ಕೈಯಲ್ಲಿ ಇದೆ ಅವ್ರಿಗೆ ಆ ಒಂದು ರೈಟ್ ಇರುತ್ತೆ, ಅನುಭವ ಇರುತ್ತೆ, ಅವ್ರು ಮಾಡಿರ್ತಾರೆ. ನಮಗೆ ಆ ಥರ ಅಭ್ಯಾಸ ಇಲ್ಲ, ಮಾಡಲ್ಲ. ನಮ್ಮ ಶಾಸಕರು ಆ ಥರ ಇಲ್ಲ, ನಮ್ಮ ಶಾಸಕರ ಜಿನ್ನಿನ ಯಾರೂ ಇಲ್ಲ. ನೆಕ್ಸ್ಟು ಅವರು ಇನ್ನೊಂದು ಸಾರಿ ಎಮ್ ಎಲ್ ಆಗ್ತಾರೆ, ಈ ಸಾರಿ ಮತ್ತೊಮ್ಮೆ ಮೋದಿ ಬರ್ತಾರೆ. ಮತ್ತೆ ಈಗ ಎಲೆಕ್ಷನ್ ಅಲ್ಲಿ ಜನಗಳ ರೆಸ್ಪಾನ್ಸ್ ಹೆಂಗಿದೆ ನಿಮ್ಮ ಪಕ್ಷ? ಸರ್, ನಮಗೆ ಮತ್ತೊಮ್ಮೆ ಮೋದಿ ಗೆಲ್ತಾರೆ. ನಾನ್ನೂರು ಸೀಟ್, 380 400 ಸೀಟ್ ಖಚಿತವಾಗಿ ನಾವು ಗೆಲ್ತೀವಿ. ಮತ್ತೊಮ್ಮೆ ಮೋದಿ ಬರ್ತಾರೆ ಸರ್, ಇಲ್ಲಿ ಮತ್ತೊಮ್ಮೆ ಶೋಭಕ್ಕ ಗೆಲ್ತಾರೆ ಸರ್. ತಮ್ಮ ಹೆಸರು ಸರ್? ಅಬ್ದುಲ್ ಜಬ್ಬಾರ್, ಮೈನಾರಿಟಿ ಮೋರ್ಚಾ, ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ. ಥ್ಯಾಂಕ್ ಯು. ಇಡೀ ಭಾರತ ದೇಶದಲ್ಲಿ ಮೋದಿ ಇರೋದ್ರಿಂದ ನಮ್ಮ ದೇಶ ಇಡೀ ವರ್ಲ್ಡಲ್ಲಿ 5ನೇ ಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ. ಈ ಬಾರಿ ಗೆದ್ದರೆ 3ನೇ ಸ್ಥಾನಕ್ಕೆ ತಮ್ಮಂತೂ ಮೋದಿ ಅವರು ನಿಲ್ಲಿಸ್ತಾರೆ. ಬಿ ಜೆ ಪಿ ಸರ್ಕಾರ ಬಿಟ್ಟು ಯಾವ ಸರ್ಕಾರ ಬಂದರೂ ಇವತ್ತು ಬೇರೆ ದೇಶಗಳಾಗಿರೋದಿಲ್ಲ, ನಮ್ಮ ಅಕ್ಕಪಕ್ಕ ಇದರಲ್ಲಿ ಆಗಿರೋ ಪರಿಸ್ಥಿತಿ ನಮ್ಮ ಇಂಡಿಯಾಗೆ ಬರಲ್ಲ ಮೋದಿ ಅವರು ಇದ್ರೆ. ಈ ಮೋದಿ ಅವ್ರ ಬೇರೆ ಪಕ್ಷ ಯಾವ್ದು ಬಂದರೂ ನಮಗೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಈ ಸಾರಿ ನಾವು ದೇಶದಲ್ಲಿ ಬಂಡವಾಳ ಹೂಡಿಕೆ ಚೆನ್ನಾಗಿದೆ, ನಮ್ಮ ಬೇರೆ ಸರ್ಕಾರ ಬಂದಿದ್ದರೆ ಇದುವರೆಗೂ ಇರ್ತಾ ಇರಲಿಲ್ಲ, ದೇಶ ದಿವಾಳಿ ಆಗ್ಬಿಡುತ್ತೆ. ಹಾಗಾಗಿ ಮತ್ತೊಮ್ಮೆ ಮೋದಿ ಅವರು ಬರಬೇಕು, ಮೋದಿ ಅವರು ಪ್ರಧಾನಿಯಾಗಿ ಇನ್ನು 5 ವರ್ಷ ನಡಿಬೇಕು ಅಂತ. ಹಾಗಾಗಿ ಮೋದಿ ಅವರಿಗೆ ನಮ್ಮೆಲ್ಲರ ಬೆಂಬಲ ಇದೆ. ಮೋದಿ ಅವರು ಈ ಸಾರಿ ಗೆದ್ದೇಗಿರ್ತಾರೆ, ಇವರು ಕಾಂಗ್ರೆಸ್ ಅವರು ಹತಾಶ ಆಗ್ತಿದ್ದಾರೆ. ಮೋದಿ ಅವರು ಸುಳ್ಳಿನ ಸರ್ದಾರ ಅಂತ ಕಾಂಗ್ರೆಸ್ ಅವರು ಅಂತಾರೆ. ಅವರೇ ಸುಳ್ಳು, ಮೋದಿ ಅವರು ಯಾವತ್ತೂ ಸುಳ್ಳು ಹೇಳಲ್ಲ. ನಾವು ಗ್ಯಾರಂಟಿ ಕೊಟ್ಟಿವಿ, ಅಭ್ಯಾಸನೇ ಇಲ್ಲ. ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಏನು ಗ್ಯಾರಂಟಿ ಅಲ್ಲ, 20 ಜನಕ್ಕೆ ಕೊಟ್ಟು 100 ಜನ ನಾಳೆ ಮಾಡಿದ್ದಾರೆ. ಇಂಡಸ್ಟ್ರೀಸೆಲ್ಲ ಬಿಲ್ ಎಷ್ಟು ಮಾಡಿದ್ದಾರೆ ಕೇಳ್ಕೊಳ್ಳಿ. ಇವಾಗ 200 ಯೂನಿಟ್ ಕೊಟ್ಟಿದ್ದಾರೆ, 200 ಯೂನಿಟ್ ಮೇಲೆ ಜಂಪಾದವ್ರದ್ದು ಇಂಡಸ್ಟ್ರಿನವರು ಪಾಪ 15,000 ಕಟ್ಟಿರೋರು, ಇವತ್ತು 30,000 ಆಗಿದೆ. 30,000 ಕಟ್ಟೋರು 50,000 ಆಗಿದೆ. ಅಲ್ಲಿ ಒಬ್ಬ ಇಂಡಸ್ಟ್ರಿ ಓನರ್ದು ಏನು ಪೇಮೆಂಟ್ ಬರ್ತಿದೆ ಅದು 200 ಜನ ಮನೆಗಳಿಗೆ ಹೆಲ್ಪ್ ಆಗ್ತಾ ಇದೆ. ಇಂಡಸ್ಟ್ರಿ ನಡೀತಾ ಇಲ್ಲ, ಇವಾಗ ಇಂಡಸ್ಟ್ರಿ ಇದಾಗಿದೆ, ಪ್ರಾಬ್ಲಮ್ ಆಗಿದೆ. ಇದೆಲ್ಲ ಪೇಮೆಂಟ್ಗಳೆಲ್ಲ ಮಾಡ್ತಾ ಇಲ್ಲ, ಇಂಡಸ್ಟ್ರಿ ನಡೆಸೋದೇ ಕಷ್ಟ ಆಗಿದೆ. ಇವ್ರು ಘೋಷಣೆ ಇವ್ರು ಕೊಡೋಕ್ಕೆ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಲಾಸ್ಟಿಂದ ಅನಿಸಿಕೆ ಏನಿದೆ? ನಮ್ಮ ಅನಿಸಿಕೆ ಮೋದಿ ಬರಬೇಕು, ದೇಶದಲ್ಲಿ ಮೋದಿ ಇದ್ದರೆ 5 ವರ್ಷ
ಈ ಒಂದು ಸರ್ಕಾರ ಭದ್ರವಾಗಿರ್ತದೆ. ನಮ್ಮ ದೇಶದಲ್ಲಿ ಬಡವರು ಇನ್ನೊಂದು ಲೆವೆಲ್ಗೆ ಹೋಗಿ ರೇಂಜಲ್ಲಿ ಮುಟ್ಟ ಅನುಕೂಲಗಳು ಇರ್ತವೆ. ತಮ್ಮ ಹೆಸರು? ಭೈರಪ್ಪ ಅಂತ. ಏನು ಮಾಡ್ಕೊಂಡಿದ್ರಿ ನೀವು? ನಾವು ಕಮ್ಮದಲ್ಲಿ ಸಭಾಧ್ಯ ಬಿ ಜೆ ಪಿ ದಿನ. ಥ್ಯಾಂಕ್ ಯು ಸರ್. ದೇಶಕ್ಕಾಗಿ ನಾವು ಕಮಲ್ನಾಥ ಮೋದಿಯವರು, ನಾವು ಮುಂಬೈ ಎಂ ಶಾಸಕರು ಭಾಳ ಕೆಲಸ ಮಾಡಿದ್ದಾರೆ ಇಲ್ಲಿ. ಕೌಂಟರ್ಸರುಗಳು ನಾವು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀವಿ, ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಎಲ್ಲ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ, ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ಮೋದಿಯವರು ಬರಬೇಕಂತ. ಬ್ಯೂರೋ ರಿಪೋರ್ಟ್, ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.